ನಮಸ್ತೆ ಸರ್, ನಾವು ಬಿಜೆಪಿ ಕಾಲ್ ಸೆಂಟರ್ ಬೆಂಗಳೂರಿನ ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾರೆ, ಯಾರು? ಸರ್ ನಮಸ್ತೆ, ನಾವು ಬಿಜೆಪಿ ಸ್ಟೇಟ್ ಆಫೀಸ್ ಬೆಂಗಳೂರಿಂದ ಮಾತಾಡ್ತಿರೋದು, ಮಲ್ಲಿಕಾರ್ಜುನ್ ಸುಭಾಷ್ ರೆಡ್ಡಿ ಅವರೇ ಸರ್. ನಮಸ್ಕಾರ ರೀ ಮೇಡಮ್, ನಮಸ್ಕಾರ. ಹೌದ್ರಿ ಮೇಡಮ್. ಸರ್, 18/12/2022 ಗಾಯತ್ರಿ ವಿಹಾರ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ನಡೆಯಲಿರುವ ಸಖಿ ಸಂಗಮ ಪ್ರಕೋಷ್ಠಗಳ ಸಮಾವೇಶಕ್ಕೆ ತಾವು ಅಪೇಕ್ಷಿತರಿದ್ದು ಬೆಳಿಗ್ಗೆ 9:30 ಉಪಸ್ಥಿತರಿರಬೇಕೆಂದು ಕೋರ್ತಾ ಇದ್ದೇವೆ ಸರ್. ಓಕೆ, ಎಷ್ಟೇ 18 11/12/2022 ಅರಮನೆ ಮೈದಾನ ರೀ ಸರ್? ಇದ್ ಭಾನುವಾರ ಸರ್, ಬೆಳಿಗ್ಗೆ 9:30. ಓಕೆ ಓಕೆ, ಇರ್ತೀವಿ ರೀ ಮೇಡಮ್, ಅವಶ್ಯ. ಯಾರು ಬರ್ತಾರೆ ಮೇಡಮ್ ಗೆಸ್ಟ್ಗಳು? ಸರ್, ಈ ಸಮಾವೇಶದಲ್ಲಿ ಶ್ರೀ ಅಶ್ವಿನಿ ವೈಷ್ಣವ್ ರೈಲ್ವೆ ಮತ್ತು ಐಟಿ ಸಚಿವರು, ಶ್ರೀ ಬಿಎಲ್ ಸಂತೋಷ್ ಜಿ, ಶ್ರೀ ಯಡಿಯೂರಪ್ಪ ಜಿ, ಮಾಜಿ ಅಧ್ಯಕ್ಷರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಜಿ ಮತ್ತು ಸಿಎಂ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಉಪಸ್ಥಿತರಿರ್ತಾರೆ ಸರ್. ಜನಾಂದ ರೆಡ್ಡಿ ಯಾಕೆ ಕೇಳಂಗಲ್ರಿ ಮೇಡಮ್, ಎಲ್ಲ ಗೌರ್ಮೆಂಟ್ ಬಿಜೆಪಿ ತರಕ ಅವ ಅಷ್ಟು ಕಸರತ್ತು ಮಾಡ್ಯಾನ, ಅವ್ನಿಗೆ ಯಾಕೆ ಕಡಿಗಣಸಾಗತ್ತ ನಮ್ಮ ಬಿಜೆಪಿ? ಸರ್, ಅದ್ರ ಬಗ್ಗೆ ಮಾಹಿತಿ ನಮ್ಗೆ ಇಲ್ಲ ಸರ್. ಜನಾಂದ ರೆಡ್ಡಿ ಬಿಜೆಪಿ ಬಂದ್ರೆ ಮುಂದೆ ಸರ್ಕಾರ ಹಾಕ್ತದ ಮೇಡಮ್, ಒಂದೇಳೆ ಬರ್ಲಿಲ್ಲ ಅಂತಂದ್ರ ಸರ್ಕಾರನ ಹಾಕಂಗಿಲ್ಲ ಮೇಡಮ್, ನಾವ್ ಯಾರು ಬಿಜೆಪಿ ಬೆಂಬಲ ಕೊಡಂಗಿಲ್ಲ. ಜನಾಂದ ರೆಡ್ಡಿ ಪಾರ್ಟಿ ಕಟ್ಟಿದ್ರೆ ನಾವು ಆಕಡೆ ಹೋಗ್ಬಿಡ್ತೀವಿ ಮೇಡಮ್. ಹಾ, ನೀವ್ ಹೇಳ್ರಿ ಮೇಡಮ್, ಮ್ಯಾಗ್ನರ್ ಎಲ್ಲರಿಗೂ ಹೇಳ್ಬಿಡ್ರಿ, ನೀವು ಅವ್ರಿಗೆ ಫೋನ್ ಮಾಡಿ ಹಿಂಗ ಅಂತಾರ ಅಂತ ಹೇಳಿ ಮೇಡಮ್. ಹಾ, ಬೇರೆ ಪಕ್ಷಗೆಲ್ಲ ಅಪಹರಣ ಮಾಡಿದಾರ, ಕೊಲೆ ಮಾಡಿದಾರ, ಅತ್ಯಾಚಾರ ಮಾಡಿದಾರ, ಎಲ್ಲ ರಾಜ್ಯಾಧ್ಯಕ್ಷರ ಆಗ್ತಾರ, ಜನಾಂದ ರೆಡ್ಡಿ ಅಂತ ತಪ್ಪ ಏನ್ ಮಾಡಿದಾರ ಮೇಡಮ್? ಓಕೆ ಸರ್, ತಿಳಿಸ್ತೀನಿ ಸರ್. ಓಕೆ ಮೇಡಮ್, ನಮಸ್ಕಾರ.